ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಶಾಪುರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಶರಣಬಸಪ್ಪ ದರ್ಶನಾಪುರ ಈಗ ಸಿಟ್ಟಿಂಗ್ ಎಮ್ ಎಲ್ ಎ ನೆಕ್ಸ್ಟ್ ಅವ್ರಿಗೆ ಟಿಕೆಟ್ ಕೊಡುತ್ತೆ ಕಾಂಗ್ರೆಸ್ಸಿಂದ ಅದರಿಂದ ತೊಂದರೆ ಇಲ್ಲ ಕಾಂಗ್ರೆಸ್ಸಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎ ಆಗಿರೋದ್ರಿಂದ ಶರಣಬಸಪ್ಪ ದರ್ಶನಾಪುರ ಅವರಿಗೆ ಟಿಕೆಟು ಇನ್ನು ಬಿ ಜೆ ಪಿಯಿಂದ ಗುರುಪಾಟೀಲ್ ಶಿರ್ವಾಳ ಟಿಕೆಟ್ ಕೇಳಿಸಿದ್ದಾರೆ ಜೊತೆಗೆ ಅಮೀನ್ ರೆಡ್ಡಿ ಆಳ್ಗೆ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಇಬ್ಬರು ನಡುವೆ ಫೈಟ್ ನಡೀತಿದೆ ಬಿ ಜೆ ಪಿಯಲ್ಲಿ ಯಾರಿಗೆ ಟಿಕೆಟ್ ಸಿಗಬಹುದು ಅಂತ ಸ್ವಲ್ಪ ಅಮೀನ್ ರೆಡ್ಡಿ ಅವರು ಸ್ವಲ್ಪ ಹಣಬಲವನ್ನು ಮಾಡಿ ಸ್ವಲ್ಪ ಜಾ ಜೋರಾಗಿ ಓಡಾಡ್ತಿದ್ರೆ ಕ್ಷೇತ್ರದಲ್ಲಿ ನನಗೆ ಟಿಕೆಟ್ ತೊಗೊಂಬರ್ತೀನಿ ಅನ್ನೋ ಒಂದು ಚರ್ಚೆ ಆಗ್ತಿದೆ ಬಟ್ ಇನ್ನೂ ಕ್ಲಾರಿಟಿ ಇಲ್ಲ ಯಾರಿಗೆ ಟಿಕೆಟ್ ಸಿಗುತ್ತೆ ಬಿ ಜೆ ಪಿಯಿಂದ ಅಂತ ಗುರು ಪಾಟೀಲ್ ಶಿರ್ವಾಳಗ ಇಲ್ಲ ಅಮೀನ್ ರೆಡ್ಡಿ ಯಾಳ್ಗೀಗ ಅಂತ ಕಾಂಗ್ರೆಸ್ನಿಂದ ಕ್ಲಿಯರು ಶರಣಬಸಪ್ಪ ದರ್ಶನಪುರ ಅವ್ರಿಗೆ ಇರುತ್ತೆ ಸಿಗ್ ಟಿಕೆಟ್ ಸಿಗುತ್ತೆ ಅಂತ ಸ್ವಲ್ಪ ಕೇಸ್ದಲ್ಲಿ ಇರ್ತಾರೆ ಜನರಿಗೆ ಸಿಗ್ತಾರೆ ಅನ್ನೋ ಒಂದು ಪಾಸಿಟಿವ್ ಅವ್ರಿಗೆ ಸೊ ಹಾಗಾಗಿ ಇಲ್ಲಿ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ನೇರ ಹಣಾಹಣೆ ಇದೆ ಶಹಪುರದಲ್ಲಿ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಕಾಂಗ್ರೆಸ್ನ ಶರಣಬಸಪ್ಪ ದರ್ಶನಾಪುರ ಅವರು ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ನೋಡೋಣ ಬಿಜೆಪಿ ಟಿಕೆಟ್ ಫೈನಲ್ ಆದ್ಮೇಲೆ ಚೇಂಜಸ್ ಆಗಬಹುದು ಏನೋ ಗೊತ್ತಿಲ್ಲ ಈ ಕ್ಷಣಕ್ಕೆ ಕಾಂಗ್ರೆಸ್ನ ಶರಣಬಸಪ್ಪ ದರ್ಶನಪುರ ಅವರು ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಶಾಪುರಂತಂದ್ರೆ ಒಂದ್ ರೀತಿ ಇಲ್ಲಿ ಎರಡೂ ಕ್ಷೇತ್ರದಲ್ಲಿ ಬದಲಾವಣೆಗಳಿಲ್ಲ ಹ್ಮ್ ಅದು ಕಡೆಗಳಿಗೆ ಹೇಳ್ತೀನಿ ಬಟ್ ಇಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಘೋಷಣೆ ಆಗೋವರೆಗೂ ಕಾಂಗ್ರೆಸ್ನ ಶರಣಬಸಪ್ಪ ದರ್ಶನಪುರ ತೊಂದರೆ ಇಲ್ಲ ಬಿಜೆಪಿ ಕ್ಯಾಂಡಿಡೇಟ್ ಅನೌನ್ಸ್ ಆದ್ಮೇಲೆ ಅವ್ರ ಚುನಾವಣೆ ಒಟ್ಟಾಗಿ ಮಾಡ್ತಾರೆ ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಕೆಜೆಪಿ ಅನೇ ಗ್ರೂಪ್ ಆಟ ಗೆದ್ದಿದ್ರು ಇಲ್ಲ ಸಾಧ್ಯ ಬಸಪ್ಪ ದರ್ಶನಪುರ ಅಂತ ಸೊ ಹಾಗಾಗಿ ಟ್ರೆಂಡ್ ಆಚೆ ಈಚೆ ವ್ಯತ್ಯಾಸಗಳಿದೆ ಬಟ್ ಸದ್ಯಕ್ಕೆ ಇಲ್ಲಿ ಶಾಹಪುರದಲ್ಲಿ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆ ಪ್ರಕಾರ ಕಾಂಗ್ರೆಸ್ನ ಶರಣಬಸಪ್ಪ ದರ್ಶನ ದರ್ಶನಪುರ ಮುನ್ನಡೆಯನ್ನ ಕಾಯ್ದುಕೊಂಡು ಕಾಯ್ದುಕೊಂಡಿದ್ರೆ ಮನೆ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ